ನಮ್ಮ ನಮ್ಮಿಂದ ನಮ್ಮ ಸರ್ಕಾರದಿಂದ ಕರ್ನಾಟಕದ ಜನರೇ ಸಂತುಷ್ಟರಾಗಿದ್ದಾರೆ. ನನಗೆ ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ, ಯಾರು ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು ನನಗೊಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ದಾರೆ ನನಗೆ. ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಶಕ್ತಿ ಯೋಜನೆ ಮಾಡಿದ್ರಿಂದ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರಂತೆ ಪಾಪ, ನನ್ನ ಹೆಸರಿನಲ್ಲಿ ಉಂಡಿಗೆ ಕಾಸು ಹಾಕ್ತಾ ಇದ್ದಾರಂತೆ. ಅವ್ರು ಬರೆದಿರೋ ಪತ್ರ ನಾನಲ್ಲ, ನಂದಲ್ಲ ಇದು. ಅಂದ್ರೆ ಅದು ಅವರು ನೀವೇ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ, ಅವ್ರು ನಿಷ್ಪಕ್ಷಪಾತ ಬರೆದಿದ್ದಾರೆ ಪಾಪ ಅಷ್ಟೇ. ಏನ್ ನಡೀತಾ ಇದೆ ಅದನ್ನ ಮಾಡಿದ್ದಾರೆ. ಏನಮ್ಮ ತಾಯಿ, ಈಗ ಮೊನ್ನೆ ಅಧ್ಯಕ್ಷ ವೀರೇಂದ್ರ ಹೆಗ್ಡೆ ಅವರ ಇರ್ಲಿ, ಐದು ಗ್ಯಾರಂಟಿಗಳು ಬಂದ್ಬಿಡ್ತೀನಿ ನಾನು. ಎಲ್ಲರೂ ಖುಷಿ ಅದಾರೆ, ಎಲ್ಲರೂ ಖುಷಿ ಅದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ಇದ್ದಾರೆ. ಆ 7 ಕೋಟಿ ಜನರಲ್ಲಿ 50% ಆಫ್ ದಿ ಪಾಪ್ಯುಲೇಷನ್ ಆರ್ ವುಮೆನ್, ಪ್ರಕೃತಿ ನಿಯಮದ ಪ್ರಕಾರ. ಎಲ್ಲಿ ಇರಬೇಕು ಅಷ್ಟು ಪ್ರಕೃತಿ ನಿಯಮದ ಪ್ರಕಾರ 50% ಇರಬೇಕು. 52 ಇದ್ದಾರೆ, 52% ಇದ್ದಾರೆ. 52 ನಾನು ನಿನ್ನೆ ನೋಡಿ 52%. ಈಗ ಹೆಣ್ಮಕ್ಳು ಕಡಿಮೆ ಇದಾರ, ಗಂಡಸರೇ ಜಾಸ್ತಿ. 52% ಆತರ ಈಗ ಸ್ವಲ್ಪ ಜಾಸ್ತಿನೇ ಇದಾರೆ. ಅರ್ಲಿಯರ್ ಇಟ್ ವಾಸ್ ಇಂಬ್ಯಾಲೆನ್ಸ್, 1000 ಜನಕ್ಕೆ 920. ಒಂದು ಸಾವಿರ ಗಂಡಸರಿಗೆ 931 ಮಹಿಳೆಯರು ಇದ್ದಾರೆ. 1000 2011 ಜನಗಣತಿ ಪ್ರಕಾರ ಪುರುಷರು ಜಾಸ್ತಿ ಇದ್ರು, ಮಹಿಳೆಯರು ಕಡಿಮೆ ಇದ್ರು. ಇತ್ತೀಚಿನ ಪಾಪ್ಯುಲೇಷನ್ ನೋಡಿದಾಗ, ಯಾಕಂದ್ರೆ 2021 ಜನಗಣತಿ ರಿಪೋರ್ಟ್ ಬಂದಿಲ್ಲ, ಹೊರಗಡೆ ಬಂದಿಲ್ಲ, ಬಂದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಈಗ ಹೆಣ್ಮಕ್ಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಆ ಇಂಬ್ಯಾಲೆನ್ಸ್ ಎಲ್ಲ ಹೋಗಿ ನೀವ್ ಹೇಳಿದೀರಿ, ಒಪ್ಕೋತೀನಿ. ಅವ್ರು ಏನ್ ಹೇಳ್ತಾರೆ, ಮಾದೇವಪ್ಪ ಹೇಳಿದ್ದಾರೆ ಕನ್ಯಾವರದ ಬಗ್ಗೆ ಮಾತಾಡ್ತಾರೆ ಅವರು. 2011 ಜನಗಣತಿ ಪ್ರಕಾರ ದೇರ್ ವಾಸ್ ಇನ್ ಇಂಬ್ಯಾಲೆನ್ಸ್. ಈಗ 2021 ಜನಗಣತಿ ರಿಪೋರ್ಟ್ ಬಂದಿಲ್ಲ, ಕೆಲವು ರಿಪೋರ್ಟ್ಗಳು ಹೇಳ್ತವೆ. ಬಟ್ ಎನಿವೇ 50% ಪ್ರಕೃತಿ ನಿಯಮದ ಪ್ರಕಾರ 50% ಇರು ಹೆಣ್ಣು ಇರಬೇಕು, 50% ಗಂಡು ಇರಬೇಕು. ಎಲ್ಲ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ದಾರಮ್ಮ. ನಾವು ಮಕ್ಕಳಿಗೆ ಅವಕಾಶ ಕೊಟ್ಟಿಲ್ಲ, ಮಂತ್ರಿ ಮಾಡಿದ್ರಲ್ಲ, ಪರಿಷತ್ ಸದಸ್ಯರಾಗಿ ತಮ್ಮ ಪೀಠದ ಮೂಲಕ ನಾನು ವಿನಂತಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ದಯಮಾಡಿ ಹೆಣ್ಮಕ್ಕಳನ್ನು ಒಂದು 2-3 ಕೂಡ ತಮ್ಮ ಪಕ್ಷದಿಂದ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೇನೆ. ಆದ್ರೆ ನಾವು ಬಿಡೋರಲ್ಲ, ಯಾವ ಪಾರ್ಟಿಲಿ ಇದ್ರೆ ಹೆಣ್ಮಕ್ಳ ಪರ ವಾದ ಮಾಡೋರೆ. ಓಕೆ, ಈಗ ನಿಮ್ದೇ ಸರ್ಕಾರ ಇದೆ, ಕೇಳಮ್ಮ ಇಲ್ಲಿ ವುಮೆನ್ ರಿಸರ್ವೇಷನ್ ಬಿಲ್ ಇದೆ, ದಯವಿಟ್ಟು ಪಾಸ್ ಮಾಡಿಸ್ಬಿಡಿ ತಾಯಿ. ಮಾನ್ಯ ಸಭಾಪತಿಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಾವು ಲೀಡ್ ತಗೋಬೇಕು, ನಮ್ಮ ನೆರವಿಗೆ ಬರಬೇಕು. ತಾವು ಲೀಡ್ ತಗೊಳ್ಳಿ ಸರ್, ನರೇಂದ್ರ ಮೋದಿಜಿ ಎಲ್ಲ ಪಕ್ಷ ಪಕ್ಷಗಳನ್ನ ಬಿಟ್ಟು ಹೊರಗಡೆ ಬನ್ನಿ, ಐ ವಿಲ್ ಟೇಕ್ ಎ ಲೀಡ್. ಏನ್ ಮಾಡ್ಬೇಕು,
ಈಗ ಕೇಂದ್ರ ಸರ್ಕಾರಕ್ಕೂ ನಮ್ಮ ಮುಖ್ಯಮಂತ್ರಿಗಳ ಲೀಡ್ ತಗೋಬೇಕಂದ್ರೆ ನಿಮ್ಮ ಮುಖ್ಯಮಂತ್ರಿಗಳೇ ಕೂಡ್ರಿ ಇವ್ರೇ ಅವರು ನಮ್ಮ ಮುಖ್ಯಮಂತ್ರಿ ಕರ್ಕೊಂಡ್ ಬರ್ರಿ ಸರ್ ಕರ್ನಾಟಕ ಮಾಡಲ್ ಹೇಳ್ತಾರೆ ಬಜೆಟ್ ಮುಖ್ಯಮಂತ್ರಿ ತರ್ತಾ ಇದ್ದೀನಿ ನಿಮ್ಮ ಹೆಸರು ಭಾರತಿ ಶೆಟ್ಟಿ ಭಾರತಿ ಶೆಟ್ಟಿ ಅವರೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ 73-74 ತಿದ್ದುಪಡಿ ತಂದವ್ರು ಯಾರು ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿನ ಶುರುಗಳು ಮೀಸಲಾತಿ ಕೊಟ್ಟವ್ರು ಯಾರು ಹೆಣ್ಮಕ್ಳಿಗೆ 33% ಆಮೇಲೆ 50% ಕೊಟ್ರಿ ನಮ್ಮ ಸರ್ಕಾರ ಸೋನಿಯಾ ಗಾಂಧಿ ಅವ್ರು ಕೊಟ್ಟದ್ದು ಸೋನಿಯಾ ಗಾಂಧಿ ಅವ್ರು ಮಾಡಿದ್ದು ನೀವು ಮಾಡಿಲ್ಲ ನೀವು ಈಗ ಮಾಡಿಸಿ ರಿಯಲಿ ಇಫ್ ಯು ಆರ್ ರಿಯಲಿ ಸರ್ 50% ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾಡಿಸಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಐ ವಿಲ್ ವೆಲ್ಕಮ್ ಇಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ 33% ಬದಲು 50% ಮಾಡಿ ಐ ಆಮ್ ರೆಡಿ ಟು ವೆಲ್ಕಮ್ ಇಟ್ ವಿಸ್ತಾರ ನ್ಯೂಸ್ ನಿಖರ ಜನಪರ